ಸಿಟಿಯಲ್ಲಿ ನಾವು ಕೊರೋನಾ ಅಗೇನ್ಸ್ಟ್ ಹೋರಾಡ್ತಾ ಇರುವಂತವ್ರಿಗೆ, ಕೊರೋನಾ ಫೈಟರ್ಸ್ಗೆ ಒಂದು ಸಲಾಂ ಅಂತ ಪ್ರತಿದಿನ ಹೇಳ್ತಾ ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಇದೀವಿ. ಸೊ ಇವತ್ತು ಯಾರು ನಮ್ಮ ಕೊರೋನಾ ಫೈಟರ್, ಯಾರಿಗೆ ನಾವು ಸಲಾಂ ಹೇಳ್ತಾ ಇದೀವಿ ತಿಳ್ಕೊಳ್ಳೋದಕ್ಕೂ ಮುಂಚೆ ಮತ್ತೊಬ್ಬರಿಗೆ ಸಲಾಂ ಹೇಳ್ತಾ ಇದೀವಿ. ಯಾಕಂದ್ರೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಒಂದುಗೂಡಿಸಿ ಒಂದು ಹಾಡನ್ನ ಮಾಡಿದ್ದಾರೆ ಇವರು. ರಘು ಬೆಟ್ಟಳ್ಳಿ ಅಂತ ಇವ್ರ ಹೆಸರು. ಇವರದ್ದೇ ಸಾಹಿತ್ಯ, ಇವರದ್ದೇ ಪರಿಕಲ್ಪನೆ, ಅಂಡ್ ಕೆಎಂ ಇಂದ್ರಾ ಅವರ ಸಂಗೀತ ಇದೆ. ಅಂಡ್ ಈ ಹಾಡನ್ನ ಹಾಡೋದು ಕೂಡ ಒಬ್ರು ಪೊಲೀಸ್, ವಯಾಳಿ ಕಾವಲ್ನ ಇನ್ಸ್ಪೆಕ್ಟರ್ ಯೋಗೇಂದ್ರ ಕುಮಾರ್ ಅವರು. ಹೀಗೆ ಎಲ್ಲ ಪೊಲೀಸ್ ಅವರೇ ಸೇರ್ಕೊಂಡು ಮಾಡಿದಂತ ಈ ಗೀತೆ, ಅದರ ಒಂದು ಚಿಕ್ಕ ಬಿಟ್ ನಿಮಗೆ ಈಗ ಕೇಳಿಸ್ತಾ ಇದೀನಿ ಆನ್ ರೇಡಿಯೋ ಸಿಟಿ 91.1. ಸಾರ್ವಜನಿಕರಲ್ಲಿ ವಿನಂತಿ, ರಾಜ್ಯಾದ್ಯಂತ 144 ಸೆಕ್ಷನ್ ಜಾರಿಯಲ್ಲಿದೆ. ಯಾರು ಗುಂಪು ಗುಂಪಾಗಿ ಓಡಾಡಬಾರದು, ಎಲ್ಲರೂ ನಿಮ್ಮ ನಿಮ್ಮ ಮನೆ ಸೇರ್ಕೊಳ್ಳಿ. ಇದು ಪೊಲೀಸ್ ಪ್ರಕಟಣೆ, ಪಾಲಿಸಿರಿ ಸುಮ್ಮನೆ. ಇದು ಪೊಲೀಸ್ ಪ್ರಕಟಣೆ, ಪಾಲಿಸಿರಿ ಸುಮ್ಮನೆ. ಎಚ್ಚರಿಕೆ ಇರದಿದ್ದರೆ ಎಡವಟ್ಟು ಆಗೋಗುತ್ತೆ. ಮುನ್ನೆಚ್ಚರಿಕೆ ತಪ್ಪಿದರೆ ಜೀವನೇ ಕಳೆದೋಗುತ್ತೆ. ಇದು ಪೊಲೀಸ್ ಪ್ರಕಟಣೆ, ಪಾಲಿಸಿರಿ ಸುಮ್ಮನೆ. ಇದು ಪೊಲೀಸ್ ಪ್ರಕಟಣೆ, ಪಾಲಿಸಿರಿ ಸುಮ್ಮನೆ. ಜನ ಜಂಗುಳಿಯಲ್ಲೂ ಸೇರಬಾರದು. ಪಾಟಿ ಪಪ್ಪು ಕ್ಲಬ್ಬು ಎಲ್ಲೂ ಹೋಗಬಾರದು. ಮಹಾಮಾರಿ ಕರೋನಾ ಹೊರಗಟ್ಟಿ ಬಿಡೋಣ. ಹೆಮ್ಮಾರಿ ಕರೋನಾ ಭಯ ಬಿಟ್ಟು ಬಿಡೋಣ. ಮಹಾಮಾರಿ ಕರೋನಾ ಹೊರಗಟ್ಟಿ ಬಿಡೋಣ. ಹೆಮ್ಮಾರಿ ಕರೋನಾ ಭಯ ಬಿಟ್ಟು ಬಿಡೋಣ. ಕೊರೋನಾ ಅಂತ ಒಂದು ಕೊರೋನಾ ಅವೇರ್ನೆಸ್ ಸಾಂಗ್ ನೋಡಿದ್ರ ನೀವು. ಇಟ್ಸ್ ಡನ್ ಬೈ ದ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಲವು ಟ್ಯಾಲೆಂಟೆಡ್ ಪೀಪಲ್. ರಘು ಬೆಟ್ಟಳ್ಳಿ ಅವರ ಬ್ರೈನ್ ಚೈಲ್ಡ್ ಇದು. ಸೊ ಈಗ ಅವರೇ ನನ್ನ ಜೊತೆ ಇದಾರೆ, ಮಾತಾಡೋಣ ಅವ್ರ ಜೊತೆ. ಅದಾದ್ಮೇಲೆ ಈ ಹಾಡನ್ನ ಕೂಡ ಕೇಳೋಣ. ನಮಸ್ತೆ ರಘು ಅವರೇ, ವೆರಿ ಗುಡ್ ಮಾರ್ನಿಂಗ್. ಶುಭೋದಯ ಹೇಳಿ. ಬೈ ದ ವೇ, ಎಷ್ಟು ವರ್ಷಗಳಿಂದ ಈ ಬರವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿರೋದು? ಚಿಕ್ಕಂದಿನಿಂದ ಸಣ್ಣ ಪುಟ್ಟ ಕವನಗಳನ್ನ ಬರಿತಾ ಇದ್ದೆ. ಎಲ್ಲೂ ಅದನ್ನ ಎಲ್ಲೂ ಒಂದ್ ಕಡೆ ತರ್ಲಿಕ್ಕೆ ಆಗಿರ್ಲಿಲ್ಲ. ಇತ್ತೀಚೆಗೆ 2015 ಒಂದು ಮೊದಲನೇ ಕವನ ಸಂಕಲನ ಬಿಡುಗಡೆ ಆಯ್ತು. ಬಹುಶಃ 2015 ಜಾಸ್ತಿ ಟೇಕ್ ಆಫ್ ಆಯ್ತು ಅಂತ ನಾನು ಅನ್ಕೋತೀನಿ. ನಾನು ಕಳೆದ 13 ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಮತ್ತೆ ನಮಗೆ ಹೇಳಿ, ಈ ಹಾಡು ಶೂಟ್ ಕೊರೋನಾ ಹೇಗೆ ಹುಟ್ಕೊಳ್ತು ಅಂತ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ, ಇನ್ಫ್ಯಾಕ್ಟ್ ವಾರಗಳಿಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಬಿಸಿ. ಈ ಬಿಸಿ ಟೈಮ್ ನ ಮಧ್ಯೆ ಇಂಥದ್ದೊಂದು ಅದ್ಭುತವಾದ ಇನ್ಫಾರ್ಮೇಟಿವ್ ಸಾಂಗ್ ಗೆ ಟೈಮ್ ಬೇರೆ ಕೊಟ್ಟಿದ್ದೀರಾ, ಹೇಗೆ ಹುಟ್ಕೊಳ್ತು ಈ ಹಾಡು? ಹೀಗೆ ಒಂದ್ ದಿವಸ ಟಿವಿ ನೋಡ್ತಾ ಇದ್ದೆ, ಬೆಳಗ್ಗೆ ಡ್ಯೂಟಿಗೆ ಹೋದ ಸಮಯದಲ್ಲಿ ಟಿವಿ ಬರ್ತಾ ಇದ್ದ ಕ್ಲಿಪಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ, ಈ ಕೊರೋನಾ ಮಹಾಮಾರಿ ಯಾವ ರೀತಿ ಎಲ್ಲ ಕಾಡ್ತಾ ಇದೆ ಅಂತ ಹೇಳಿ. ಸೊ ಯಾಕೆ ನನ್ನ ಕಡೆಯಿಂದ ಒಂದು ಸಮಾಜಕ್ಕೆ ಜಾಗೃತಿ ಹೋಗ್ಬಾರ್ದು ಅಂತ ಹೇಳಿ ಮನ್ಸು ಮಾಡಿ ಒಂದು ಕವನ ಬರಲಿಕ್ಕೆ ಶುರು ಮಾಡಿದೆ. ಅವತ್ತಿನ ದಿವಸ ಬೆಳಗ್ಗೆ ಬರೆದು ಕೆಲವರು ಸಹೃದಯಿಗೆ ನನ್ನ ಬಳಗ ತೋರಿಸಿದಾಗ ಪರವಾಗಿಲ್ಲ, ಸ್ವಲ್ಪ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕೆಲವರು ಸಜೆಸ್ಟ್ ಮಾಡಿದ್ರು, ಯಾಕೆ ಇದನ್ನು ನೀವು ಒಂದು ಸಾಂಗ್ ಟೈಪ್ ಮಾಡಿಸಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ಮುಂದುವರೆದೆ, ನಮ್ಮ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಎರಿಸ್ವಾಮಿ ಸರ್ ನ ಕೇಳಿದೆ, ಈ ತರ ಹಿಂಗೊಂದು ಕವನ ಇದೆ ಸರ್, ಒಂದು ಹಾಡ್ ಮಾಡಬೇಕು ಅಂತ ಹೇಳಿ. ಒಳ್ಳೆ ಸಾಮಾಜಿಕ ಜಾಗೃತಿಗೆ ಮಾಡ್ತಾ ಇರೋದ್ರಿಂದ ಮಾಡಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಲ್ಲಿ ಒಂದು 6-7 ದಿವಸಗಳ ಕಾಲ ಇದ್ರ ಹಿಂದೆ ಬಿದ್ದಿದ್ದೆ. ಸೊ ಈ ಮಧ್ಯೆ ನನಗೆ ಇಂದ್ರಾ ಅಂತಕ್ಕಂಥ ಒಬ್ರು ಮ್ಯೂಸಿಕ್ ಡೈರೆಕ್ಟರ್, ಅವರು ಕೂಡ ಸಾಹಿತ್ಯ ಮೆಚ್ಚಿಕೊಂಡು ಆಗ್ಲಿ ಸರ್ ನಾನು ಕೂಡ ತಮ್ಮ ಸಹಕರಿಸ್ತೀನಿ ಅಂತ ಹೇಳಿ ನನ್ನ ಒಟ್ಟಿಗೆ ಬಂದ್ರು. ಈ ನಡುವೆ ಯಾರನ್ನ ನಾವು ಗಾಯಕರಾಗಿ ಹಾಕೋಬೇಕು ಅಂತ ಹುಡುಕಾಟ ನಡೆಸಿದಾಗ ನಾನು ನಮ್ಮ ಪೊಲೀಸ್ ಬಳಗದಲ್ಲೇ ಕೇಳಿದೆ, ಯಾರಾದ್ರೂ ಪೊಲೀಸ್ ಬಳಗದ ಗಾಯಕರಿದಾರ ಅಂತ ಹುಡುಕ ಸರ್ಚ್ ಮಾಡಿದಾಗ ವಯಲಿಕಾವಲ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಯೋಗೇಂದ್ರ ಕುಮಾರ್ ಅವರು, ಅವ್ರು ಬಹಳ ಚೆನ್ನಾಗಿ ಆಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ನಾನು ಯಾವತ್ತೂ ನೋಡಿರ್ಲಿಲ್ಲ ಅವ್ರನ್ನ. ನಮ್ಮ ಗೌರ್ಮೆಂಟ್ ನಂಬರ್ ನ ತಗೊಂಡು ಅವ್ರಿಗೆ ಮಾತಾಡಿದ್ರೆ, ಸರ್ ಒಂದು ಈ ರೀತಿ ಮಾಡೋಣ ಅನ್ಕೊಂಡಿದೀನಿ ಸರ್, ತಮ್ಮ ಸಹಾಯ ಬೇಕಾಗ್ತದೆ ಅಂತ ಹೇಳಿ. ಅವ್ರು ಒಂದು ಕ್ಷಣವೂ ಯೋಚನೆ ಮಾಡಿದ್ರೆ, ನೀವು ಯಾವಾಗ ಕರಿತೀರೋ ಅವಾಗ ನಾನು ಬಂದು ರೆಕಾರ್ಡಿಂಗ್ ಬರ್ತೀನಿ ಅಂತ ಹೇಳಿದ್ರು. ಆ ಕೋರಸ್ಗೆಲ್ಲ ನಮ್ಮ ಸ್ಟೇಷನ್ ಸಿಬ್ಬಂದಿಗಳನ್ನ ಬಳಸ್ಕೊಂಡ್ವಿ, ಇದಕ್ಕೆ ವಿಜುಯಲ್ ಇದ್ರೆ ಚೆನ್ನಾಗಿರ್ತದಲ್ಲ ಅನ್ನೋ ಯೋಚನೆ ಎಲ್ಲ ಒಂದ್ ಕಡೆ ಬಂತು. ಸೊ ಆ ವಿಜುಯಲ್ ಏನ್ ಮಾಡೋದು ಅಂತ ನೋಡಿದಾಗ ನನ್ನ ಸ್ನೇಹಿತರೊಬ್ರು ರತ್ನವೇಲು ಅಂತೇಳಿ, ಸುಮಾರು ಒಂದು 6-7 ವರ್ಷದಿಂದ ಪರಿಚಯ ನನಗೆ. ಅವ್ರನ್ನ ಕೇಳಿದೆ, ಸರ್ ಈ ತರ ಇದೇ ಅಂತ ಹೇಳಿ. ಅವರು, ಏ ನಿಮ್ ಜೊತೆಗೆ ನನ್ನ
ಒಂದು ಸಹಾಯ ಇರುತ್ತೆ ಸರ್, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿ ವಿಜುವಲ್ಸ್ ಎಲ್ಲ ಮಾಡಿಕೊಟ್ರು. ಫೈನಲಿ ಹಾಡು ಬಿಡುಗಡೆ ಆಗಿದೆ. ಸೊ ಕೇಳಿದ್ರಲ್ಲ ರಘು ಬೆಟ್ಟಳ್ಳಿ ಅವರ ಮಾತುಗಳನ್ನ, ವಾಪಸ್ ಬರ್ತಿದ್ದ ಹಾಗೆ ಈ ಶೂಟ್ ಕೊರೋನಾ ಹಾಡು ಅದನ್ನ ಕೇಳಿಸ್ತೀನಿ ನಿಮ್ಗೆ ಆನ್ ರೇಡಿಯೋ ಸಿಟಿ. ಆಲ್ಸೋ ಈ ಹಾಡನ್ನ ಇನ್ ದ ಮೀನ್ ಟೈಮ್ ನೀವು ಚೆಕ್ಔಟ್ ಮಾಡಬಹುದು ಆನ್ ಯೂಟ್ಯೂಬ್, ಶೂಟ್ ಕೊರೋನಾ ಅಂತ ಟೈಪ್ ಮಾಡಿ. ಅಂಡ್ ಯಾ, ಸ್ಟೇ ಟ್ಯೂನ್ಡ್ ಕಣಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ.